ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ನಮ್ಮ ಬೆಂಗಳೂರಲ್ಲಿದ್ದೀವಿ, ಒಂದು ಗೃಹ ಪ್ರವೇಶ ಫಂಕ್ಷನಿಗೆ ಬಂದಿದ್ದೀವಿ. ಗೃಹ ಪ್ರವೇಶದ ಯಜಮಾನರು ಇದು ಅವರ ಮನೆ, ನೋಡಿ ಒಳಗೆ ತೋರಿಸ್ತೀನಿ ಆಮೇಲೆ. ಕಂಗ್ರ್ಯಾಚುಲೇಷನ್ಸ್ ಭಾವಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ದೆಲ್ಲ ಫೋಟೋಸೇಷನ್ ಆಗ್ತಾ ಇದೆ, ಸ್ನ್ಯಾಪ್ ಮನೆ ಫಂಕ್ಷನ್ ಬಂದ್ರೆ ನೋಡಿ ಹೊಸ ಡ್ರೆಸ್ ಜಿಗ್ಗ ಜಿಗ್ಗ. ನಿಂದು ಹೊಸ್ತಾ? ನಂದು ಹಳತ್. ಹಳತಾ? ಸೇಮ್ ಹೇರ್. ಸೇಮಾ? ಹಳೇದು 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 ಹಳೇದಾ? ಇನ್ಯಾರಿದ್ದಾರೆ? ಎಲ್ಲ ಒಳಗೋದ್ರು. ಬನ್ನಿ ಒಳಗೆ ಒಂದ್ಸಲ ತೋರಿಸ್ಬಿಡ್ತೀನಿ. ಬನ್ನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮನೆ ನೋಡ್ಬೇಡ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಅಕ್ಕ. ಅಕ್ಕನೇ ಬಂದ್ಬಿಟ್ರೆ ಅಕ್ಕ ಅಂತಿದ್ದಂಗೆ. ದೀಪಕ್ಕ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಬನ್ನಿ ಬನ್ನಿ. ಇದು ಹಾಲ್, ಅಲ್ಲಿ ನಿರೂಪಣೆ ಇದೆ, ಅಲ್ಲಿ ಮುಂದ್ಗಡೆ ಕಿಚನ್ ಇದೆ, ಅದನ್ನ ತೋರಿಸ್ತೇನೆ. ಬಟ್ ಇವಾಗ ಏನು ಸೆಟ್ ಆಗಿಲ್ಲ, ಜಸ್ಟ್ ಮೂರ್ತವಾಗಿದ್ದೇವೆ ಅಂತ ಗೃಹಪ್ರವೇಶವನ್ನ ಮಾಡಿದ್ದಾರೆ. ವಾಶ್ ಎಲ್ಲ ಮಾಡ್ಲಿಕ್ಕೆ ಲಿಫ್ಟ್ ಇದೆ, ಒಂದು ಲಿಫ್ಟ್ ಆಪರೇಟ್ ಮಾಡ್ಲಿಕ್ಕೆ ಒಬ್ರು ಕೂತಿದ್ದಾರೆ ಇಲ್ಲಿ. ಇವರು ನನ್ನ ಅಕ್ಕನ ಮಗಳು. ಓಕೆ, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಆಮೇಲೆ ಸೀದಾ ಮೇಲ್ಗಡೆ ಹೋಗ್ಬೇಕಾಯ್ತಾ? ಓಕೆ. ಇದು ನಮ್ಮ ಬೆಡ್ರೂಮ್ ಅನ್ಬಿಟ್ಟು, ಇದು ಸ್ಟಡಿ ಟೇಬಲ್ ಎಲ್ಲ ಇದೆ. ಈ ಮನೆಯಲ್ಲಿ ಏನ್ ಖುಷಿ ಇದೆ, ನಮ್ಗೆ ಗಾಳಿ ಸಿಕ್ಕಾಪಟ್ಟೆ ಇದೆ, ಹಾಗೆ ಬೆಳಕು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಲೈಟ್ ಆಪ್ಷನ್ ಇಟ್ಟಿದ್ದಾರೆ ನೋಡಿ. ಇಲ್ಲೊಂದು ಓಪನಿಂಗ್ ಇದೆ ಲೈಟಿಗೆ. ಆಮೇಲೆ ಇಲ್ಲಿದೆ, ಇಲ್ಲಿ ಆಪ್ಷನ್ ಇದೆ. ಆಮೇಲೆ ಎಲ್ಲ ಸ್ಪೇಷಿಯಸ್ ಆಗಿದೆ, ಅದೇ ಒಂದು ತುಂಬ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಇದು ನೋಡಿ, ಇದು ಭಾವನವರು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ, ಆಫೀಸ್ ವರ್ಕ್ ಮಾಡ್ಲಿಕ್ಕೆ. ಇಟ್ಟು ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾನೇ ಇಷ್ಟ ಆಯ್ತು ನನಗೆ. ಹೊರಗಡೆ ಹೊರಗಡೆಯಿಂದ ಗಾಳಿ ಬರುತ್ತೆ, ಅದು ಓಪನ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿ. ಇಲ್ಲಿ ಕೂಡ ಹಾಗೆ ಒಂಥರ ಬಾಲ್ಕನಿ, ಇದು ಚಿಕ್ಕ ಬಾಲ್ಕನಿ ಬಟ್ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲೊಂದು ಇನ್ನೊಂದು ರೂಮ್ ಇದೆ, ಸೇಮ್ ರೆಪ್ಲಿಕ ಅದೇ ತರ ಇದೆ. ಬನ್ನಿ. ಇಲ್ಲಂತೂ ಫುಲ್ ಲೈಟ್ ಬರ್ತಾ ಇದೆ ನೋಡಿ ನೋಡಿ. ಇದು ಓಪನಿಂಗ್ ಅಲ್ಲ, ಇದು ಮೇಲಿಂದ ನೋಡಿ ಫುಲ್ ಓಪನ್ನು. ಗ್ಲಾಸ್ ಇದೆ, ಅದು ಇಲ್ಲಿಂದ ಬಂದಿರೋ ಲೈಟ್ ನೋಡಿ. ಸೀದಾ ಆವಾಗ ತೋರಿಸಿದ್ನಲ್ಲ ಕೆಳಗೆ, ಅಲ್ಲಿ ಹೋಗುತ್ತೆ. ಇದೊಂದು ಓಪನ್ ಏರಿಯಾ, ಇದು ಹೌದು. ಇದೊಂದು ಟೆರೆಸ್ ಥರ ಮಾಡಿದ್ದಾರೆ. ಎಲ್ಲೂ ಡ್ಯಾಮೇಜ್ ಆಗಿಲ್ಲ ತೆಂಗಿನ ಮರ. ಏ, ತೆಂಗಿನಕಾಯಿ ಆರಾಮ್ ತೆಗಿಬಹುದು ಇಲ್ಲಿಂದ ಅಲ್ವಾ? ಒಂದು ಸ್ಟೂಲ್ ಅಲ್ಲೇ ಹತ್ತಿದ್ರೆ ಸಾಕು. ಬೆಳಿಗ್ಗೆ ಹೇಳ್ಬಿಟ್ಟಿದ್ದೀನಿ ಇವ್ರಿಗೆ, ತೆಂಗಿನಕಾಯಿ ಆಗಿದೆ ಎರಡು ಅಲ್ಲ, ಚಿಕ್ಕ ಚಿಕ್ಕದು ಮರ ಇದೆ ಇಲ್ಲ ನೋಡಿ, ಚಿಕ್ಕ ಚಿಕ್ಕದಾಗಿದೆ. ಸೊ ಮರಕ್ಕೆ ಎಲ್ಲೂ ಡ್ಯಾಮೇಜ್ ಮಾಡಿಲ್ಲ, ವೆರಿ ನೈಸ್ ನೋಡಿ. ಹಂಗೆ ಬಂದಿದೆ ಅದು ಅಲ್ಲಿಂದ, ಅದಕ್ಕೆ ಬೆಳೆಯಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಫುಲ್ ಲೈಟ್ ಇದೆ ಮಾತ್ರ, ಸಖತ್ ಲೈಟ್. ಅಂದ್ರೆ ಮನೆಯಲ್ಲಿ ನಿಮ್ಗೆ ಡೇ ಟೈಮಲ್ಲಿ ಲೈಟ್ ಹಾಕೋದು ಬೇಡ,
ಸೊ ಇಲ್ಲೊಂದು ಟ್ಯಾಂಕಿಗೆ ಮೇಲೆ ಹೋಗಲಿಕ್ಕೆ ಅಂದರೆ ಏನಾದ್ರು ಕ್ಲೀನಿಂಗ್ ಎಲ್ಲ ಇದ್ರೆ ವ್ಯವಸ್ಥೆ ಮಾಡಿದ್ದಾರೆ. ಸೋಲಾರ್ ಹಾಕಿದ್ದಾರೆ. ಆಮೇಲೆ ಇದು ನೋಡಿ, ಇದೊಂದು ಟೆರೇಸ್ ಇದು. ನೈಸ್, ವೆರಿ ನೈಸ್, ತುಂಬ ಇಷ್ಟ ಆಯ್ತು ನನಗೆ. ನನ್ಗೆ ತುಂಬ ಇಷ್ಟ ಆಯ್ತು ಈ ಮನೆ. ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು, ಇದು ಟೆರೆಸ್ ನೋಡಿ. ಪುಟ್ಟದಾಗ ಒಂದು ಹೋಮ್ ಟೂರ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿ ಅವರೆಲ್ಲ, ಕಸಿನ್ಸ್ ಎಲ್ಲ ಒಟ್ಟಾಗಿದ್ದಾರೆ. ಗ್ಯಾಂಗ್ ಒಟ್ಟಾಗಿದೆ ನೋಡಿ. ರಣು ಇದ್ದಾರೆ, ಆಮೇಲೆ ಅರವಿಂದ್ ಜಸ್ಟ್ ಬಂದ್ರು. ಇದೆಲ್ಲ ಗೊತ್ತಲ್ಲ ನೋಡಿ. ಹಾಯ್ ಹಾಯ್ ಹಾಯ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ. ಎಂತ ಉಂಟು ಒಳಗೆ? ಎಂತ ಉಂಟು ತೋರಿಸು. ಎಂತಕ್ಕೆ? ಓ ಸೂಪರ್. ಅರಿಶಿನ ಕುಂಕುಮ ಹಾಕಿ. ಹಾ, ಊಟದ ಸಮಯ. ನಮಗೆ ಊಟ ಮಾಡ್ಬೇಕಾದ್ರೆ ಪ್ರತಿ ಸಲ ನೋಡಿ ನಮ್ಮ ಹೀರೋನೇ ಪಕ್ಕ ಕೂತ್ಕೊಳ್ಳೋದು. ಅಲ್ವನಾ? ನಗು ನೋಡಿ ಅವನು. ಏ, ನಮ್ಮ ಚಾನೆಲ್ ಹೆಸರು ಎಂತದ? ಎರಡು ನಿಮಿಷ ಮುಂದೆ ಹಿಂದೆ ನಿಮ್ ಚಾನೆಲ್ ಹೆಸರೇನು ಅಂತ ಕೇಳ್ದ. ಅದಕ್ಕೆ ನಾನು ವಿಡಿಯೋದಲ್ಲೇ ಕೇಳ್ದೆ. ಹೆಂಗ್ ಬಂತು ನೋಡಿ ಆನ್ಸರ್. ನಿಂಗೆ ಎಂತ ಮಾಡ್ಬೇಕು ಗೊತ್ತಾ? ಪ್ರಥಮ ಎಕ್ಸಾಮ್ ಟೈಮಲ್ಲಿ ಹೀಗೆ ಒಂದು ಕ್ಯಾಮ್ರಾ ಕೂರಿಸಿ ವೈ ವೈ ಎಲ್ಲ ಇರುತ್ತಲ್ಲ, ಅವಾಗ ಕ್ವಶನ್ ಕೇಳ್ಬೇಕು, ಅವಾಗ ಕರೆಕ್ಟ್ ಆನ್ಸರ್ ಬರ್ತದೆ. ಇಲ್ಲಾಂದ್ರೆ ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನಲ್ಲ ಮಾತಾಡೋದಿಲ್ಲ ನೋಡಿ. ಬಟ್ ಏನು ಹೇಳಿ, ಅವನು ಲಾಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಅಂತ ಹೇಳಿದ್ದೀನಿ. ಚಂದ ಮಾಡಿ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಇನ್ನೂ ಸ್ವಲ್ಪ ವಯ್ಯಾರಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಅದು ಇವತ್ತಿಗೂ ತುಂಬ ಜನರ ಮನಸ್ಸಲ್ಲ ಹಚ್ಚಿಡ್ದಿದೆ ನೋಡ. ಇಲ್ಲೊಂದ್ಸಲ ನೋಡ. ವಾಪಸ್ ಹೊಡ್ತಾ ಇದ್ದೇವೆ ತುಂಬಾ. ಹಾ ಅಲ್ಲ, ಊಟನೂ ಸಖತ್ತಾಗಿತ್ತು, ಮನೆನೂ ಸಖತ್ತಾಗಿದೆ, ಮತ್ತು ಬೆಂಗಳೂರಿನಲ್ಲಿ ಒಳ್ಳೆ ಸಖತ್ತಾಗಿರೋ ವಾತಾವರಣ ಇದೆ ಇವತ್ತು. ಅಂದರೆ ಮಳೆನೂ ಇಲ್ಲ, ಜಾಸ್ತಿ ಬಿಸಿಲು ಇಲ್ಲ. ಸೊ ವಿ ಆರ್ ಎಂಜಾಯಿಂಗ್, ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೀಟಾಗಿ ಅದು ಗೊತ್ತಲ್ಲ, ಆ ಖುಷಿನೇ ಬೇರೆ. ಸೊ ಈಗ ವಾಪಸ್ಸು ಮನೆ ಕಡೆ ಹೊರ್ತಾ ಇದ್ದೀವಿ. ನಮ್ದಲ್ಲ, ಗಣೇಶನ ಮನೆ. ನೀವು ಹೌದು, ಇವರನ್ನೆಲ್ಲ ನೋಡಿರ್ತೀವಿ ನಮ್ಮ ಒಂದೊಂದು ಯಾವುದೋ ಒಂದು ವಿಡಿಯೋದಲ್ಲೆಲ್ಲ ತೋರಿಸಿರ್ತೀವಿ. ಸೊ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಬಾವಾಜಿ ನಿನ್ನೆ ರಾತ್ರಿ ಎರಡು ಮುಕ್ಕಾಲಿಗೆ ಬಂದು ತಲುಪಿದ್ದಾರೆ ಅವರು ಬೆಂಗಳೂರಿಗೆ. ಬರ್ಲೇಬೇಕಲ್ವಾ ಫಂಕ್ಷನ್? ಎಸ್. ಓಕೆ, ಸೊ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್ ಬಾಯ್.